ಮಸಾಲಾ ಚಾಯ್ ಮೀಡಿಯಾ ವೀಕ್ಷಕರಿಗೆ ಅಕ್ಷಯ ರೇವಣಕರ್ ಮಾಡುವ ನಮಸ್ಕಾರಗಳು. ಇವಾಗ ನಾವು ದಸರಾ ಸ್ಪೆಷಲ್ ಅಂಬಾರಿ ರೈಡ್ಗೆ ಬಂದಿದ್ದೀವಿ. ನಿಮಗೆ ಅಂಬಾರಿ ರೈಡ್ಗೆ ಟಿಕೆಟ್ ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಬರಬೇಕು. ಪರ್ ಹೆಡ್ 250 ರುಪೀಸ್ ಆಗುತ್ತೆ. ಅದು ಟಿಕೆಟ್ ಬೇಕು ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗು ಅಷ್ಟು ಬೇಗ ಆಗುತ್ತೆ, ಅಷ್ಟು ಬೇಗ ಬಂದುಬಿಟ್ಟು ತೊಗೊಳ್ಳೋದು ಬೆಸ್ಟು. ಬಸ್ ಯಾವ ರೂಟಲ್ಲಿ ಹೋಗುತ್ತೆ ಅಂತಲೂ ಇಲ್ಲಿ ಹಾಕಿದ್ದಾರೆ ನೋಡಿ. ಮಯೂರ ಹೊಯ್ಸಳ ರಾಮಸ್ವಾಮಿ ವೃತ್ತ ಸಂಸ್ಕೃತ ಪಾಠಶಾಲೆ ಹಾರ್ಡಿಂಗ್ ವೃತ್ತ ಕೆ ಆರ್ ವೃತ್ತ ಸೂರ್ಯಾಜಿರಾವ್ ರಸ್ತೆ ಆಯುರ್ವೇದಿಕ್ ವೃತ್ತ ಮಯೂರ ಹೊಯ್ಸಳ. ಆರಾಮಾಗಿ ಒಳಗಡೆ ಕೂತ್ಕೊಂಡು ನೋಡ್ಬೋದು. ಲೆಫ್ಟ್ ರೈಟ್ ದೊಡ್ಡ ದೊಡ್ಡ ವಿಂಡೋಸ್ ಇಟ್ಟಿದ್ದಾರೆ. ಮೇಲ್ಗಡೆ ಬಂತು ಅಂತ ಹೇಳಿದ್ರೆ ನಮಗೆ ಇಲ್ಲಿಂದ ಒಳ್ಳೆ ವ್ಯೂ ಇದೆ. ಸೊ ಈ ಬಸ್ ರೈಡ್ಗೋಸ್ಕರ ನಾವು ಬೆಂಗಳೂರಿಂದ ರೈಡ್ ಬಂದ್ವಿ ಇಲ್ಲಿಗೆ ಮೈಸೂರಿಗೆ. ಇದು ಈ ಸತಿ ದಸರಾದ ಸ್ಪೆಷಲ್. ನಾವು ಎಸ್ಪೆಷಲಿ 6 ಕಾಲು ಬಸ್ ರೈಡ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಸಿಗೋ ವ್ಯೂ ನಮಗೆ ಇನ್ನ ನೆಕ್ಸ್ಟ್ 2 ಅವರು ಇನ್ಯಾವ ಟೈಮಿಂಗಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ಅದು ಬೆಳಿಗ್ಗೆ 8:30 ಬಂದು ಕ್ಯೂಲ್ ನಿಂತ್ಕೊಂಡು 10:00 ಆಫೀಸ್ ಓಪನ್ ಆಗುತ್ತೆ. ಏನೋ ಒಂದು ಜಿದ್ದಾಜಿದ್ದಿ ಮಾಡಿ ಟಿಕೆಟ್ಸ್ ತೊಗೊಂಡಿದ್ದೀವಿ. ಸಾಯಂಕಾಲ ಇವಾಗ ಒಂದು 6:30 ಆಗಿದೆ. 6:30 ಕರೆಕ್ಟಾಗಿ ಮೈಸೂರಲ್ಲಿ ಲೈಟಿಂಗ್ಸು ಆನ್ ಮಾಡ್ತಾರೆ. 6 ಕಾಲಿಗೆ ನಮಗೆ ಬಸ್ ಇತ್ತು. ಪರ್ಫೆಕ್ಟ್ ಟೈಮಿಂಗ್ ಅಂದ್ಕೊಂಡು ಇದೇ ಟೈಮಿಗೆ ಟಿಕೆಟ್ ತೊಗೊಂಡಿದ್ದೀವಿ. ಇವಾಗ ಬಸ್ ರೈಡ್ ಸ್ಟಾರ್ಟ್ ಆಗಿದೆ, ಲೈಟಿಂಗ್ಸ್ ಆನ್ ಆಗಿದೆ. ನೋಡಿ ಹಿಂದ್ಗಡೆ ಲೈಟಿಂಗ್ ಹೆಂಗೆ ಬಂತು. ವಾವ್. ಇವಾಗ ನಾವು 3ನೇ ಸ್ಪಾಟ್ನ ಇಲ್ಲಿ ನೋಡಿದ್ವಿ. ಇನ್ನು ಇವಾಗ ಸಿಟಿ ಲೈಟ್ಸು ಸ್ಟಾರ್ಟ್ ಆಗಿದೆ. ನೋಡ್ತಾ ಹೋಗೋಣ ಬನ್ನಿ. ಮೈಸೂರೇ ಲಿಟ್ ಆಗಿದೆ ಅನಿಸ್ತಾ ಇದೆ ನನಗೆ. ಎಲ್ಲ ಕಡೆ ಫುಲ್ಲು ಕಲರ್ಫುಲ್ಲು, ಎಲ್ಲ ಕಡೆ ಫುಲ್ಲು ಲೈಟ್ಸು, ಮತ್ತು ಎಲ್ಲ ಕಡೆ ಜನ ಜಂಗುಳಿ. ಚಾಮರಾಜೇಂದ್ರ ಸರ್ಕಲ್ ಇವಾಗ ನಾವು ರೀಚ್ ಆಗಿರೋ ಜಾಗ. ಸದ್ಯಕ್ಕೆ ಇವತ್ತು ಮಳೆ ಇಲ್ಲ, ತಣ್ಣಗೆ ಇದೆ ಕ್ಲೈಮೇಟು, ಮತ್ತು ಎಲ್ಲ ಲೈಟ್ಸು ಆನ್ ಇದೆ. ಅದು ಇನ್ನೊಂದು ಖುಷಿ ನನಗೆ ನೋಡೋಕ್ಕೆ ಇಲ್ಲಿ ಇವಾಗ ಅಂಬಾರಿ ಸವಾರಿ ಮಾಡ್ಬೋದು. ಸರ್ ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸು? ಮೈಸೂರು ದಸರಾ ವಿಶ್ವವಿಖ್ಯಾತವಾದಂಥ ದಸರಾ ಇದು. ಹೌದು, ಈ ಜರ್ನಿ ಇದೆಯಲ್ಲ ಪ್ರವಾಸ ತುಂಬ ಚೆನ್ನಾಗಿದೆ. ಓಕೆ, ರೋಡು ಇದು ಸಯಜರಾವ್ ರೋಡ್ ಅಂತ ಪ್ಯಾಲೇಸ್ ಟು ಬನ್ನಿ ಮಂಟಪಕ್ಕೆ ಹೋಗುತ್ತೆ. ಓಕೆ, ಆನೆ ಅಂಬಾರಿ. ಓಕೆ, ಆಯಿತು. ಪ್ಯಾಲೇಸ್ಗೆ ಟ್ರಾಫಿಕ್ ಇರೋದ್ರಿಂದ ಮೀನು ಕೊರೋನಾ ಇರೋದ್ರಿಂದ ಅರಮನೆ ಒಳಗಡೆನೇ ಆಯುರ್ ಪೂಜೆ 14ನೇ ತಾರೀಕು 15ನೇ ತಾರೀಕು ಜಂಬೂ ಸವಾರಿ ಅರಮನೆ ಒಳಗಡೆನೇ ಆಗುತ್ತೆ. ಓಕೆ, ಇನ್ನೊಬ್ಬ ಹೇಗಿತ್ತು ರೈಡು? ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ಯಾ? ಬಸ್ ರೈಡ್ ಅಂತೂ ತುಂಬ ಚೆನ್ನಾಗಿದೆ. ನಿಜವಾಗಿಯೂ ಇದೊಂದು ಅಂಬಾರಿ ಬೇಕಾಗಿತ್ತು ಅನ್ಸುತ್ತೆ ಮೈಸೂರಿಗೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ಗಳಿಗೆ, ವಯಸ್ಸಾದವರಿಗೆ, ಓಡಾಡೋಕ್ಕಾಗ್ತಿರೋರಿಗೆ ಇದೊಂದು ರಿಯಲಿ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ಅಂತೂ ಈ ಸಲ ಸಖತ್ತಾಗಿ ಮಾಡಿದ್ದಾರೆ. ಈವನ್ ಪ್ಯಾಲೇಸಲ್ಲೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇದು ಅಂಬಾರಿ ಮಕ್ಳುಗಳ ಜೊತೆ ಎಂಜಾಯ್ ಮಾಡೋದಂತೂ ತುಂಬ ಒಳ್ಳೆ ರೈಡಿಂಗ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಪಬ್ಲಿಕ್ಸ್ ಕೂಡ ಇಲ್ಲಿ ಎಸ್ಪೆಷಲಿ ಮೈಸೂರವ್ರು ಲೋಕಲವ್ರು ತುಂಬ ಜನ ನಾನು ಮಾತಾಡೋಕ್ಕೆ ಸಿಕ್ತು ಇವಾಗ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ನಾನಂತೂ ತುಂಬ ಖುಷಿಯಾಯಿತು. ನೀವು ಕೂಡ ಅಂಬಾರಿ ರೈಡ್ ನೋಡಬೇಕು ಅಂತ ಹೇಳಿದ್ರೆ ಮೇ ಬಿ ಇನ್ನೊಂದು 2-3 ದಿನ ನಿಮಗೆ ಇಲ್ಲಿ ನೋಡೋಕ್ಕೆ ಅವಕಾಶ ಸಿಗುತ್ತೇನೋ. ಸೊ ಆವಾಗ ಬಂದುಬಿಟ್ಟು ಈ ಅಂಬಾರಿ ರೈಡ್ ಮಾಡ್ಬೋದು. ಬೆಳಿಗ್ಗೆ ಬೇಗ ಬಂದು ಟಿಕೆಟ್ ತೊಗೊಂಡು ಸಾಯಂಕಾಲದವರೆಗೂ ವೆಯ್ಟ್ ಮಾಡಿ 6 ಕಾಲು ಬಸ್ ಹತ್ತಿ ಈ ಮಳೆಯಲ್ಲಿ ಈ ಅಂಬಾರಿ ಶೋ ಅಂಬಾರಿ ರೈಡ್ ನೋಡಿದ್ದು ನನಗೆ ನಿಜವಾಗ್ಲೂ ತುಂಬಾ ಮಜಾ ಬಂತು. ಇಟ್ ವಾಸ್ ಟೋಟಲಿ ವರ್ತ್ ಇತ್. ನಿಮಗೂ ಈ ರೈಡು ಮಜಾ ಕೊಡ್ಬೋದು, ಒಂದ್ಸತಿ ಬನ್ನಿ, ಟ್ರೈ ಮಾಡಿ ನೋಡಿ.
ಇದು ಅಕ್ಷಯ್ ರೇವಣಕರ್ ಫ್ರಮ್ ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.